ಗೌರಿಬಿದನೂರು ತಾಲೂಕು ಸಾದನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನವೀನ್ ಕುಮಾರ್ ಅವರು 25 ಎಕರೆ ಜಮೀನನ್ನು ಹೊಂದಿದ್ದಾರೆ. 3 ಎಕರೆಯ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ನೆಲಗಡಲೆಯನ್ನು ಬೆಳೆಯುತ್ತಿದ್ದಾರೆ. ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಇವರು ಬಳಸುವುದಿಲ್ಲ. ನಾವು 25 ಎಕರೆಯಲ್ಲಿ ಮಾವಿನ ತೋಟ ಮಾಡಿದ್ದೀವಿ. ಅದರಲ್ಲಿ 3 ಎಕರೆ ಮಾವಿನ ತೋಪು ಜೈನ್ ಸಿಸ್ಟಮ್ ಅಲ್ಲಿ ಮಾಡಿದ್ದೀವಿ. ವ್ಯವಸಾಯವಾಗಿ ನೆಲಗಡಲೆ ಬೆಳೀತಾ ಇದ್ದೀವಿ. ಇದು 2ನೇ ಕ್ರಾಪು. ತೋತಾಪ್ರಿ ಗಿಡ ವೆರೈಟಿ ಇದು. ಇದು ನಾಟಿ ಮಾಡಿ 1 ವರ್ಷ ಆಯಿತು. ವರ್ಷಕ್ಕೊಂದೊಂದು ಬೆಳೆ ನೆಲಗಡಲೆ ತೆಗಿತಾ ಇದ್ದೀವಿ. ಇದು 2ನೇ ಬೆಳೆ. ಇದು ಸೀಡ್ಸ್ ಬಂದು RSK ಇಂದ ತಂದಿರೋದು, K6 ಅಂತೇಳಿ ಹೊಸ ವೆರೈಟಿ ನಮ್ಮ ಕಡೆ. ಇದು 2ನೇ ಸರಿ ನಾವು ಮತ್ತೆ ಸೀಡ್ ಜನರೇಷನ್ ಮಾಡಿದ್ದೀವಿ. ಒಳ್ಳೆ ಜನರೇಷನ್ ಆಗುತ್ತೆ, ಒಳ್ಳೆ ಫಸಲು ಬರುತ್ತೆ. ಸೋಲಿಗೆ 1.5 ಅಡಿ ಸೋಲ್ ಹೊಡ್ಸಿದ್ದೀವಿ. ಮತ್ತೆ ಗಿಡದ ಬೀಜದಿಂದ ಬೀಜಕ್ಕೆ 3 ಇಂಚು 4 ಇಂಚು ಬಿಟ್ಟು ನಾಟಿ ಮಾಡಿದ್ದೀವಿ. ಡ್ರಿಪ್ ಸಿಸ್ಟಮ್ ಎಲ್ಲ ಮಾಡಿದ್ದೀವಿ. ಜನರೇಷನ್ ಚೆನ್ನಾಗಿದೆ. ನಾಟಿ ಮಾಡೋಕ್ಕೆ ಮುಂಚೆ ಕಲ್ಟಿವೇಟ್ ಮಾಡುವಾಗ ನಾವು ಹಸು ಗೊಬ್ಬರ ಹಾಕಿ 1-2 ಟನ್ ಹಸು ಗೊಬ್ಬರ ಹೊಡೆದಿರ್ತೀವಿ. ಮತ್ತೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, DAP, ಪೊಟ್ಯಾಷಿಯಂ ಎಲ್ಲ ಮಿಕ್ಸ್ ಹಾಕಿ ರೋಟ್ರಿ ವೇಟ್ರ್ ಹೊಡೆದು ಮಿಕ್ಸ್ ಮಾಡಿ ಮತ್ತೆ ಸಾಲ್ವ್ ಮಾಡಿ ಅದರಲ್ಲಿ ನಾಟಿ ಮಾಡಿದ್ದೀವಿ. ನಾಟಿ ಮಾಡಿದ್ಮೇಲೆ ಗಿಡ 15 ದಿವಸಕ್ಕೆ ಮೊಳಕೆ ಬಂತು. ಬಂದಾಗ ಏನಿನ್ನ ಸ್ಪ್ರೇ ಮಾಡಿಲ್ಲ ನಾವು ಕೆಮಿಕಲ್ ಇವತ್ತಿಗೂ. ನೀರೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಬೋರ್ ಇದೆ, ಬೋರಿಂದ ಪೈಪ್ ಲೈನ್ ತಗೊಂಬಂದು ಅದು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. 3 ಅಡಿಗೊಂದು ಡ್ರಿಪ್ ಇರಿಗೇಷನ್ ಮಾಡಿ 2 ಸೋಲು ಮಧ್ಯೆ ಎಳೆದಿದ್ದೀವಿ. ಸಾಲ್ ತೆಗೆ ಆಲ್ರೆಡಿ ಸಾಲ್ ತೆಗೆದಿದ್ದೀವಿ ನಾವು. ಇವಾಗ 2 ಮಧ್ಯೆ 1 ಲೈನ್ ಹಾಕಿ ನೀರು AP, ಪೊಟ್ಯಾಶು, ಯೂರಿಯಾ, ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಕೊಟ್ಟಿದ್ದೀವಿ. ಮತ್ತೆ ಯಾವುದೇ ತರಹದ ಗೊಬ್ಬರಗಳು ಕೊಟ್ಟಿಲ್ಲ. ರಾಸಾಯನಿಕ ಆಗಲಿ ಸಾವಯವ ಆಗಲಿ ಯಾವುದು. ಆಕ್ಚುಲಿ ನಾವು ಇದು ಮಾಡಿರೋದು ಇದು ತೋತಾಪುರಿಯನ್ನು ಮಾವು ಮಾಡಿದ್ವಿ 25 ಎಕರೆಯಲ್ಲಿ. ಅದರಲ್ಲಿ 3 ಎಕರೆಯಲ್ಲಿ ಹೊಸ ವೆರೈಟಿ ಮಾಡಿರೋದು. ಇದು ಅದರಲ್ಲಿ ಇರಲಿ ಅಂತ ಮಿಶ್ರ ಬೇಸಾಯವಾಗಿ ಕಡಲೆ ನಾಟಿ ಮಾಡಿದ್ವಿ. K6 ಅಂತ ಮಾಡಿದ್ದೀವಿ. ಒಳ್ಳೆ ಹೀಲ್ಡ್ ಬರುತ್ತೆ, ರೋಗ ಅಷ್ಟೊಂದೇನು ಜಾಸ್ತಿ ಬರೋದಿಲ್ಲ, ಕಂಟ್ರೋಲ್ಗೆ ಬರುತ್ತೆ. ಮತ್ತೆ ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು 1 ಎಕರೆಗೆ 15 ರಿಂದ 20 ಕ್ವಿಂಟಾಲ್ ಬೆಳಿತೀವಿ. ಹಸಿ ಕಾಯಿ ಕಿತ್ತಾಗ ಮಾರ್ಕೆಟ್ಗೆ ಹೊಡೆದ್ರೆ 1 ಕ್ವಿಂಟಾಲ್ ಬಂದು 1600 ರಿಂದ 2000 ವರೆಗೂ ಇರುತ್ತೆ. ಆ ಥರ ಮಾಡಿದ್ರು ನಮಗೆ ತೂಕ ಚೆನ್ನಾಗಿ ಬರುತ್ತೆ. ಆ ಥರ ಲೆಕ್ಕ ಹಾಕೊಂಡ್ರೆ 1 ಎಕರೆಗೆ 20 ಕ್ವಿಂಟಲ್ ಅಂದ್ರೂ 1600 ಅಂದ್ರೂ 32,000 ಆಗುತ್ತೆ. 32ರಲ್ಲಿ 10-15 ಸಾವಿರ ಖರ್ಚು ಹೋದ್ರೂ ಮಿಕ್ಕಿದ 20,000 ನಮ್ಗೆ ಕೈಗೆ ಬಂಡವಾಳ ಬರುತ್ತೆ ಸರ್. ಕಡಲೆಗೆ ಕಿತ್ತಾದ್ಮೇಲೆ ಇರೋ ಒಟ್ಟನೆಲ್ಲ ನಾವು ಇದೇ ಮಾವಿನ ಗಿಡಕ್ಕೆ ಇದರಲ್ಲೇ ಬುಡಕ್ಕೆಲ್ಲ ಹಾಕಿ ಮತ್ತೆ ಗೊಬ್ಬರ ಕೆಮ್ಮಣ್ಣು ಹಾಕಿ ಮುಚ್ತೀವಿ. ಅದೆಲ್ಲ ಸಾವಯವ ಗೊಬ್ಬರ ಹಾಕಿ ಮತ್ತೆ ಅದೇ ಮಾವಿನ ಗಿಡಕ್ಕೆ ಹೀಲ್ಡ್ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ತೈತೆ. ಕೆಲವರು ಮಾವು ನಾಟಿ ಮಾಡಿದಾಗ ಬೇರೆ ಏನು ಬೆಳೆ ಬೆಳೆಯೋದಕ್ಕೆ ಇಂಟ್ರೆಸ್ಟ್ ಅದು ತೋರಿಸಲ್ಲ. ಬಟ್ ನಾವು ಬೆಳೆ ಇದ್ದಾಗಲಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಕ್ರಾಪ್ ಬರೋ 5 ವರ್ಷದವರೆಗೂ ಮಿಶ್ರ ಬೇಸಾಯ ಮಾಡ್ತಾ ಇರ್ತೀವಿ. ಕಡಲೆ ಮಾಡಿದ್ದೀವಿ, ತೊಗರಿ ಮಾಡಿದ್ದೀವಿ, ಅವರೆ, ಅಲಸಂದಿ ಪ್ರತಿಯೊಂದು ನಾವು ವರ್ಷ ವರ್ಷ ಬೆಳೀತಾ ಇರ್ತೀವಿ. ಬೇಸಿಗೆ ಬೆಳೆ ಆದರೆ ಮೆಣಸಿನ್ಕಾಯಿ ಮನೆಗೆ ಆಗುವಷ್ಟು ಮೆಣಸಿನ್ಕಾಯಿ ಬೆಳ್ಕೊತೀವಿ. ತರಕಾರಿ ನಾವೇ ಬೆಳ್ಕೊತೀವಿ ಮನೆಗಾಗುವಷ್ಟು. ಇದು ಇದೇ ಇದ್ರಲ್ಲಿ ಬಂದಿರೋ ವೇಸ್ಟೇಜ್ನೆಲ್ಲ ಹಾಕಿ ಮರ್ಕ್ ಹಾಕಿ ಸಾವಯವ ಗೊಬ್ಬರ ತಾವ ನಾವೇ ವರ್ಮಿ ಕಮೋಸ್ಟ್ ಥರ ರೆಡಿಯಾಗಿ ನಾವೇ ಅದೇ ಬುಡಕ್ಕೆ ಹಾಕ್ಕೊತೀವಿ. ಫರ್ಟಿಲೈಸರ್ಸ್ಗಿನ್ನ ಇದೇ ಜಾಸ್ತಿ ಗೊಬ್ಬರ ತಾಕತ್ ಕೊಡೋ ಥರ ರೆಡಿ ಮಾಡ್ತೀವಿ. ನಾವು ಮಿಶ್ರ ಬೇಸಾಯ ಮಾಡೋದ್ರಿಂದ ಮಾವಿಗೆ ಏನೇನು ಬೇಕು, ಗೊಬ್ಬರ ಬೇಕಾ, ಫರ್ಟಿಲೈಸರ್ಸ್ ಬೇಕಾ, ಔಷಧಿ ಬೇಕಾ, ಎಲ್ಲ ಇದರಲ್ಲೇ ಮಿಶ್ರ ಬೇಸಾಯ ಮಾಡಿ ಬೆಳ್ಕೊಂಡು ಅದರಲ್ಲಿ ಬೆಳೆದು ಅದಕ್ಕೆ ನಾವು ಹಾಕ್ತೀವಿ. ಆದ್ದರಿಂದ ನಮಗೆ ಜಾಸ್ತಿ ಖರ್ಚನ್ನು ಕಾಣಿಸೋದಿಲ್ಲ. ಗಿಡ ನಮ್ಗೆ ಮಿಶ್ರ ಬೇಸಾಯ ಲಾಭನೂ ಬರುತ್ತೆ, ಮಾವಿನ ಗಿಡ ಅದಷ್ಟೇ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸ್ವಲ್ಪ ದಪ್ಪ ಆದಮೇಲೆ ಸೈಡ್ಸ್ ತೆಗೆದು ಮತ್ತೆ ಅನುಕೂಲ ಇದ್ದರೆ ಮಿಶ್ರ ಬೇಸಾಯ ಮಾಡ್ತೀವಿ, ಇಲ್ಲಾಂದರೆ ಬರೀ ಮಾವು ನೋಡಿಕೊಂಡೇ ಇರ್ತೀವಿ.